ಕೋಟಿ ಶ್ರೀಗಳು ಒಂದು ಸ್ಫೋಟಕ ಭವಿಷ್ಯವನ್ನು ನೋಡಿದ್ದಾರೆ. ಚುನಾವಣೆಗೂ ಮುನ್ನ ಒಂದು ಭವಿಷ್ಯವನ್ನು ಹೇಳಿದರು ಅವರು. ಕರ್ನಾಟಕದಲ್ಲಿ ಒಂದೇ ಪಕ್ಷದ ಅಧಿಕಾರಕ್ಕೆ ಬರುತ್ತೆ ಅಂತ ಅದು ನಿಜ ಆಗಿದೆ. ಈಗ ಮತ್ತೊಂದು ಭವಿಷ್ಯವನ್ನು ಕೋಡಿ ಮಠದ ಶ್ರೀಗಳು ಶಿವಾನಂದ ಶಿವಯೋಗಿ ಸ್ವಾಮೀಜಿಗಳು ನೋಡಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಅವರು, ರಾಜ್ಯದಲ್ಲಿ ಒಂದು ಪಕ್ಷ ಸರ್ಕಾರ ಮಾಡುತ್ತೆ, ಸ್ಥಿರ ಸರ್ಕಾರ ರಚನೆ ಆಗಿದೆ ಅಂತ ಹೇಳಿದೆ, ಅದು ನಿಜ ಆಗಿದೆ. ಈ ಬಾರಿ ರಾಜ್ಯದಲ್ಲಿ ಸಾಕಷ್ಟು ಮಳೆ ಬರುತ್ತೆ, ಜಲಪ್ರಳಯ ಆಗುವ ಲಕ್ಷಣ ಇದೆ ಅಂತ ಶ್ರೀಗಳು ಭವಿಷ್ಯವನ್ನು ನೋಡಿದ್ದಾರೆ. ಜೊತೆಗೆ ಜಾಗತಿಕ ಮಟ್ಟದಲ್ಲಿ ಕೂಡ ದುರಂತ ಆಗುತ್ತೆ ಅನ್ನೋ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಒಂದೆರಡು ರಾಷ್ಟ್ರಗಳು ಮುಚ್ಚಿ ಹೋಗುತ್ತೆ ಅನ್ನೋ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದು ನಿಜಕ್ಕೂ ಕೂಡ ಒಂದು ರೀತಿ ಗಂಭೀರ. ಜಾಗತಿಕ ಮಟ್ಟದಲ್ಲಿ ಮೂರು ಗಂಡಾಂತರಗಳು ನಡೆಯುತ್ತವೆ, ಒಂದೆರಡು ರಾಷ್ಟ್ರಗಳು ಮುಚ್ಚೋಗುತ್ತೆ, ಜೊತೆಗೆ ಜನರ ಅಕಾಲಿಕ ಮೃತ್ಯು ಆಗುವ ಸೂಚನೆ ಕೂಡ ಇದೆ. ವಿಜಯದಶಮಿಯಂದು ವಿಜಯದಶಮಿಯಿಂದ ಸಂಕ್ರಾಂತಿವರೆಗೆ ಜಗತ್ತಿನಲ್ಲಿ ದುರ್ಘಟನೆಗಳು ಆಗುತ್ತವೆ. ಆಳುವವರು ಅರಿತರೆ ಗಂಡಾಂತರದಿಂದ ಪಾರಾಗಬಹುದು, ಇಲ್ಲವಾದರೆ ಅಪಾಯ ಕಟ್ಟಿಟ್ಟ ಬುತ್ತಿ ಅಂತ ಕೋಡಿ ಮಠದ ಶ್ರೀಗಳು ಭವಿಷ್ಯವನ್ನು ನುಡಿದರೆ. ಜೊತೆಗೆ ಕರ್ನಾಟಕಕ್ಕೆ ಕೆಲವೊಂದು ಆಪತ್ತುಗಳು ಕೂಡ ಇದ್ದಾವೆ, ಕೆಲ ಸಾವು ನೋವುಗಳು ಆಗುತ್ತವೆ, ಆದರೆ ದೈವಕೃಪೆಯಿಂದ ಪಾರಾಗಬಹುದು. ಭಾರತದಲ್ಲಿ ನಾನು ಹೇಳಿದಂತಹ ಒಂದು ಘಟನೆ ಸಂಭವಿಸಲಿದೆ, ತಪ್ಪಿಸುವ ಹೊಣೆಗಾರಿಕೆ ಆಳುವವರು ಕೈಯಲ್ಲಿದೆ ಅಂತ ಶ್ರೀಗಳ ಭವಿಷ್ಯವನ್ನು ನುಡಿದಿದ್ದಾರೆ. ಜಗತ್ತಿನ ಸಾಮ್ರಾಟರು ತಲ್ಲನಗೊಳ್ಳಲಿದ್ದಾರೆ. ಬಡವರಿಗೆ ಗ್ಯಾರಂಟಿ ಒಳ್ಳೆಯದೇ, ಯಾವ ಹೆಣ್ಣಿಗೆ ಸ್ವತಂತ್ರ ಇರಲಿಲ್ಲವೋ ಅಂತ ಹೆಣ್ಣು ಈಗ ಸ್ವತಂತ್ರವಾಗಿ ಹೊರಗಡೆ ಬರುವಂತಾಗಿದೆ ಅಂತ ಶ್ರೀಗಳು ಹೇಳಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಪೂರ್ಣವಾಗಿ ಅಧಿಕಾರ ನಡೆಸುವ ವಿಚಾರವಾಗಿ ಪ್ರತಿಕ್ರಿಯಿಸಿದ ಶ್ರೀಗಳು, ಬಾಯಿಯ ವಾಸನೆ ಮೂಗಿಗೆ ಬಡಿಯೋದಿಲ್ಲ, ಆದರೆ ಊರಿನಲ್ಲಿನ ಎಲ್ಲ ವಾಸನೆ ಮೂಗಿಗೆ ಬಡಿಯುತ್ತೆ ಅಂತ ಮಾರ್ಮಿಕವಾಗಿ ಹೇಳಿದ್ದಾರೆ. ನೋಡೋಣ ಶ್ರೀಗಳ ಭವಿಷ್ಯ ಏನಾಗುತ್ತೆ. ಜಲಪ್ರಳಯ ಆಗುತ್ತಂತೆ ಕರ್ನಾಟಕದಲ್ಲಿ, ಮಳೆ ಇಲ್ಲ ಅಂತ ಎಲ್ಲರೂ ಕೊರಗ್ತಾ ಇದ್ದಾರೆ. ಸೊ ಶ್ರೀಗಳ ಭವಿಷ್ಯದ ಪ್ರಕಾರ ಮಳೆ ಜಾಸ್ತಿಯಾಗಿ ಜಲಪ್ರಳಯ ಆಗುತ್ತೆ ಅಂತಿದ್ದಾರೆ. ನೋಡೋಣ ಶ್ರೀಗಳ ಭವಿಷ್ಯ ನಿಜ ಆಗುತ್ತಾ ಸುಳ್ಳಾಗುತ್ತಾ ಅಂತ. ಎಸ್ ಇನ್ನು ಮುಂದಿನ ಸುದ್ದಿ ಸಣ್ಣ